Hi friends, welcome back to my channel. This video is all about PCOD. First of all, now PCOD ಅಂದ್ರೇನು ಅಂತ ತಿಳ್ಕೋಬೇಕು. ಫೀಮೇಲ್ ಹಾರ್ಮೋನುಗಳಲ್ಲಿ ಆಗುವಂತಹ ಏರುಪೇರುಗಳಿಂದ ಉಂಟಾಗುವಂತಹ ಸಮಸ್ಯೆಗಳಿಗೆ PCOD ಅಂತ ಕರೀತಾರೆ. ಫೀಮೇಲ್ ಹಾರ್ಮೋನುಗಳಾದ ಈಸ್ಟ್ರೋಜನ್ ಮತ್ತು ಪ್ರೊಜೆಸ್ಟ್ರಾನ್ ಲೆವೆಲ್ ಕಡಿಮೆಯಾಗಿ ಮೇಲ್ ಹಾರ್ಮೋನಾದ ಆಂಡ್ರೋಜನ್ ಪ್ರಮಾಣ ಜಾಸ್ತಿ ಆದರೆ PCOD ಉಂಟಾಗುತ್ತೆ. ಓಕೆ, ಈಗ PCOD ಅಂದರೆ ಏನು ಅಂತ ಗೊತ್ತಾಯಿತು, ಮತ್ತು ಅದು ಹೇಗೆ ಆಗುತ್ತೆ ಅಂತ ಗೊತ್ತಾಯಿತು. ಈಗ PCOD ಲಕ್ಷಣಗಳನ್ನು ತಿಳ್ಕೊಳ್ಳೋಣ. ಫಸ್ಟ್ ಸಿಂಪ್ಟಮ್ಸ್, ಮಿಸ್ಸ್ಡ್ ಪೀರಿಯಡ್ ಆರ್ ಪ್ರೊಲಾಂಗ್ಡ್ ಪೀರಿಯಡ್. ನಾರ್ಮಲಿ 28-35 ಡೇಸಲ್ಲಿ ನೆಕ್ಸ್ಟ್ ಪೀರಿಯಡ್ ಬರಬೇಕು, ಆದರೆ PCOD ಇರುವಂತಹ ಮಹಿಳೆಯರಿಗೆ ಈ ರೀತಿ ಆಗೋದಿಲ್ಲ. PCOD ಮಹಿಳೆಯರಿಗೆ ಕೆಲವೊಮ್ಮೆ 30 ಡೇಸ್ಗೆ ಪೀರಿಯಡ್ಸ್ ಆಗಬಹುದು, ಇನ್ನು ಕೆಲವೊಮ್ಮೆ 40 ಡೇಸ್ಗೂ ಆಗಬಹುದು, ಮತ್ತು ಕೆಲವೊಂದ್ಸಲ 2 ಮಂತ್ಸ್ಗೆ ಒನ್ಸ್ ಪೀರಿಯಡ್ ಆಗಬಹುದು. ಇಂಥ ಮಹಿಳೆಯರಿಗೆ ಪೀರಿಯಡ್ಸ್ ರೆಗ್ಯುಲರ್ ಇರೋದಿಲ್ಲ. ನೆಕ್ಸ್ಟ್ ಸಿಂಪ್ಟಮ್, ಓವರ್ ವೈಟ್ ಆರ್ ಒಬೆಸಿಟಿ. ಸಾಮಾನ್ಯವಾಗಿ PCOD ಇರುವಂತಹ ಮಹಿಳೆಯರಿಗೆ ಹೊಟ್ಟೆಯ ಭಾಗದಲ್ಲಿ ಕೊಬ್ಬು ಜಾಸ್ತಿ ಶೇಖರಣೆ ಆಗುತ್ತೆ, ಮತ್ತು ಅವರು ವೆಯ್ಟ್ ಲಾಸ್ ಮಾಡೋಕ್ಕೂ ಅಷ್ಟೇ ನಾರ್ಮಲ್ ವ್ಯಕ್ತಿಗಿಂತ 2 ಅಥವಾ 3 ಪಟ್ಟು ಜಾಸ್ತಿ ಎಫರ್ಟ್ ಹಾಕಬೇಕಾಗುತ್ತೆ. PCOD ಇರುವಂತಹ ಮಹಿಳೆಯರಿಗೆ ವೆಯ್ಟ್ ಲಾಸ್ ಮಾಡೋದು ಸ್ವಲ್ಪ ಕಷ್ಟನೇ ಆಗುತ್ತೆ, ಬಟ್ ಎಫರ್ಟ್ ಹಾಕಿ ಮಾಡಬೇಕು. ನೆಕ್ಸ್ಟ್ ಸಿಂಪ್ಟಮ್, ಪಿಂಪಲ್ ಆರ್ ಆಕ್ನೆ. PCOD ಮಹಿಳೆಯರಲ್ಲಿ ಪಿಂಪಲ್ ಸಮಸ್ಯೆ ತುಂಬಾ ಇರುತ್ತೆ, ಪಿಂಪಲ್ಸ್ ಜೊತೆಗೆ ಆಯಿಲಿ ಸ್ಕಿನ್ ಕೂಡ ಇರುತ್ತೆ. ಇಂತಹವರಿಗೆ ಮೊಡವೆಗಳು ಬೇಗ ವಾಸಿಯಾಗೋದಿಲ್ಲ, ವಾಸಿಯಾದರೂ ಸಹ ಪದೇ ಪದೇ ಬರ್ತಾ ಇರುತ್ತೆ. ಫೋರ್ತ್ ಸಿಂಪ್ಟಮ್, ಅನ್ವಾಂಟೆಡ್ ಆ್ಯಂಡ್ ಫೇಶಿಯಲ್ ಹೇರ್. PCOD ಇರುವಂತಹ ಮಹಿಳೆಯರಿಗೆ ಕೈ ಮತ್ತು ಕಾಲುಗಳ ಜೊತೆಗೆ ಮುಖದ ಮೇಲೂ ಸಹ ಹೆಚ್ಚಾಗಿ ಕೂದಲು ಕಂಡುಬರುತ್ತದೆ. ನೆಕ್ಸ್ಟ್ ಸಿಂಪ್ಟಮ್, ಹೇರ್ ಫಾಲ್. PCOD ಇರುವಂತಹ ಮಹಿಳೆಯರಲ್ಲಿ ಹೇರ್ ಫಾಲ್ ತುಂಬಾ ಆಗ್ತಿರುತ್ತೆ, ಇದರಿಂದ ಅವರು ಕೂದಲು ವಾಲ್ಯೂಮ್ ಸಹ ತುಂಬ ಕಡಿಮೆಯಾಗಿ ತುಂಬ ತಿನ್ನಕ್ಕೆ ಕಾಣಿಸುತ್ತೆ. ನೆಕ್ಸ್ಟ್ ಸಿಂಪ್ಟಮ್, ಇನ್ಫರ್ಟಿಲಿಟಿ. PCOD ಇರುವಂತಹ ಮಹಿಳೆಯರಲ್ಲಿ ಓವ್ಯುಲೇಷನ್ ಸರಿಯಾದ ರೀತಿಯಲ್ಲಿ ಆಗ್ತಿರಲ್ಲ, ಕೆಲವೊಂದು ಬಾರಿ ಓವ್ಯುಲೇಷನ್ ಆಗೋದೇ ಇಲ್ಲ, ಇದರಿಂದ ಅವರಿಗೆ ಕನ್ಸೀವ್ ಆಗೋದಕ್ಕೆ ತುಂಬ ಸ್ಟ್ರಗಲ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಸಿಂಪ್ಟಮ್ಸ್, ಮೂಡ್ ಸ್ವಿಂಗ್ಸ್. ಇಂಥವರಿಗೆ ಎಮೋಷನ್ಸ್ನ ಕಂಟ್ರೋಲ್ ಮಾಡೋಕ್ಕೆ ಬರಲ್ಲ, ಖುಷಿಯಾಗಿದ್ದಾಗಲೇ ಕೋಪ ಮಾಡ್ಕೊತಾರೆ, ಮತ್ತು ಬೇಜಾರು ಮಾಡ್ಕೋತಾರೆ. ನೆಕ್ಸ್ಟ್ ಸಿಂಪ್ಟಮ್, ಡಿಪ್ರೆಷನ್. PCOD ಮಹಿಳೆಯರು ಸಾಮಾನ್ಯವಾಗಿ ಡಿಪ್ರೆಷನಲ್ಲಿ ಇರುತ್ತಾರೆ. ನೆಕ್ಸ್ಟ್ ಆಂಗ್ಸೈಟಿ, ಇದು ಕೂಡ ಒಂದು ಕಾಮನ್ ಸಿಂಪ್ಟಮ್ಸ್ ಅಂತ ಹೇಳ್ಬೋದು. ಇದಿಷ್ಟು PCOD ಸಿಂಪ್ಟಮ್ಸ್ ಆಯಿತು. ಈಗ ನೆಕ್ಸ್ಟ್ ನನ್ನ ರಿಪೋರ್ಟ್ ತೋರಿಸ್ತಾ ಇದ್ದೀನಿ. ನನಗೆ PCOD ಇತ್ತು, ನೀವೇ ನೋಡ್ತಿರ್ಬೋದು. ಇದು 2021 ಮಾಡಿಸಿದ್ದು. ಅಟ್ ಪ್ರೆಸೆಂಟ್ ನನಗೆ PCOD ಇಲ್ಲ, ಅದ್ರ ರಿಪೋರ್ಟ್ನು ಸಹ ಮೆನ್ಷನ್ ಮಾಡಿದ್ದೀನಿ. ನಾನು ನ್ಯಾಚುರಲ್ ವೇಯಲ್ಲಿ ಹೋಮ್ ರೆಮಿಡೀಸ್ ಫಾಲೋ ಮಾಡಿ PCOD ಕ್ಯೂರ್ ಮಾಡ್ಕೊಂಡಿದ್ದೀನಿ. ಈ ವಿಡಿಯೋಗೆ ಚೆನ್ನಾಗಿ ರೆಸ್ಪಾನ್ಸ್ ಬಂದರೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಏನೆಲ್ಲ ಹೋಮ್ ರೆಮಿಡೀಸ್ ಫಾಲೋ ಮಾಡಿದ್ದೆ ಅಂತ ಶೇರ್ ಮಾಡ್ತೀನಿ. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿರುತ್ತೆ, ಇನ್ಫಾರ್ಮೇಟಿವ್ ಆಗಿರುತ್ತೆ. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ. ನಿಮಗೇನೇ ಡೌಟ್ಸ್ ಇದ್ದರೂ ನಾನು ಕಮೆಂಟಲ್ಲಿ ಕ್ಲಿಯರ್ ಮಾಡ್ತೀನಿ. ಮತ್ತು ಪ್ಲೀಸ್, ಯಾರು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.